हाय फ्रेंड्स ನಾನು ಮಾಡುತ್ತಿರುವ ಅಡಿಗೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ಅಡಿಗೆಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿರಿ ಹಾಯ್ ಎಲ್ಲರಿಗೂ ನಮಸ್ಕಾರ ಅನುಸ್ಪಾಕ ಶಾಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾನು ಒಂದು ಚಿಕನ್ ಸ್ಟಾರ್ಟರ್ ಮಾಡ್ ತೋರಿಸ್ತಾ ಇದೀನಿ ಅದರ ಹೆಸರು ಬಂದು ಅರಿಯಾಲಿ ಚಿಕನ್ ಕಬಾಬ್ ಅಂತ ಇದರಲ್ಲಿ ಮೇನ್ ಅಂದ್ರೆ ಪುದೀನಾ ಮತ್ತು ಕೊತ್ತಂಬರಿ ಸೊಪ್ಪಿನ ಅರೋಮಾ ಮತ್ತೆ ಕಲರ್ ಸಹ ಅದರದೇ ಬಂದಿರುತ್ತೆ ಸೊ ಚಿಕನ್ ಸ್ಟಾರ್ಟರ್ ತುಂಬಾನೇ ಚೆನ್ನಾಗಿರುತ್ತೆ अदान पार्टी अथवा ओकेशनल सो इन स्टार्टर ना तुम एलपड़ा मैरिनेट मसाला सह तुम चेना हेल्क सो हेगम नोड़ चिकन अरियाली कबाब मोदे नान 500 ग्राम चिकन तक बोनलेस चिकन बउल फस्टू आडकोतनी इले चिकन पीसस् बउल आडी पेस्ट मत सो अरियाली मीन ग्रीन सो ग्रीन कलर बरोदोस्कर नन के पुदीना मत को तुम जास्ती हाकती क्वांटिटी जास्ती हाकती आलमोस्ट वो दुडू इडियु फुल इडियु पुदीना हाकता वी को सोपती सो तुम चना वे कलर बरत इले क्याशू नट तकनी गोडी अद सह पेस्ट के पेस्ट मे हाकती ಹಾಗೆ ಗಟ್ಟಿ ಮೊಸರು ಒಂದು 4 ರಿಂದ 5 ಟೇಬಲ್ ಚಮಚ ಹಾಕೊಳ್ತೀನಿ ಕಾರಕ್ಕೆ ನಾನು 4 ಹಸಿಮೆಣಸಿನಕಾಯಿ ಹಾಕೊಳ್ತೀನಿ ಇಲ್ಲಿ ಮೇನ್ ತುಂಬಾ ಡಿಫರೆಂಟ್ ಟೇಸ್ಟ್ ಕೊಡುತ್ತಿದೆ ಫ್ರೈಡ್ ಆನಿಯನ್ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಸೋ ಇದು ತುಂಬಾ ಡಿಫರೆಂಟ್ ಟೇಸ್ಟ್ ಕೊಡುತ್ತೆ ಸೋ ಈಗ ಇದು ಸಹ ಇಲ್ಲಿ ಆಡ್ ಮಾಡ್ತಾ ಇದೀನಿ ಸೋ ಇದನ್ನೆಲ್ಲ ಈಗ ಫೈನ್ ಆಗಿ ಪೇಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಈಗ ಪೇಸ್ಟ್ ರೆಡಿ ಇದೆ ಚಿಕನ್ ತಗೊಂಡಿದ್ದೀನಿ ಈಗ ಇದಕ್ಕೆ ಬೇರೆ ಇನ್ನ ಮಸಾಲಾಗಳನ್ನ ಆಡ್ ಮಾಡ್ತಾ ಹೋಗ್ತೀನಿ ಈಗ ಸೋ ಮೊದಲು ರುಚಿಗೆ ತಕ್ಕನಷ್ಟು ಉಪ್ಪು ಹಾಕೊಳ್ತೀನಿ 1/2 ಟೀ ಚಮಚದಷ್ಟು ನಾನು ಧನಿಯಾ ಪೌಡರ್ ಹಾಕೊಳ್ತಾ ಇದೀನಿ ಹಾಗೆ 1 ಟೀ ಚಮಚ ಅಚ್ಚಕಾರದ ಪುಡಿ ಹಾಕೊಳ್ತೀನಿ ಹಾಗೆ 1 ಟೀ ಚಮಚ ಪೆಪ್ಪರ್ ಪೌಡರ್ 1/2 ಟೀ ಚಮಚದಷ್ಟು ಅರಿಶಿನ ಪುಡಿ ಟರ್ಮರಿಕ್ ಪೌಡರ್ ಹಾಗೆ 1/2 ಟೀ ಚಮಚ ಜೀರಾ ಪೌಡರ್ 1 ಟೀ ಚಮಚದಷ್ಟು ಗರಂ ಮಸಾಲಾ ಹಾಗೆ 1 ಟೀ ಚಮಚ ಶುಂಠಿ ಪೇಸ್ಟ್ ಜಿಂಜರ್ ಪೇಸ್ಟ್ ಹಾಗೆ 1 ಟೀ ಚಮಚ ಬೆಳ್ಳುಳ್ಳಿ ಪೇಸ್ಟ್ ಅದಾದ ನಂತರ ಫೈನಲ್ ಆಗಿ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಗ್ರೀನ್ ಪೇಸ್ಟ್ ಅದನ್ನ ಆಡ್ ಮಾಡ್ಕೊಳ್ಳಬೇಕು ಅದಾದ ನಂತರ ಫೈನಲ್ ಆಪ್ಷನಲ್ ಇದು ಇಷ್ಟ ಇದ್ದರೆ ನೀವು ಕ್ರೀಮ್ ಹಾಕೊಳ್ಳಬಹುದು ಇಲ್ಲಂದ್ರೆ ಸ್ಕಿಪ್ ಮಾಡಬಹುದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಒಂದು 2 ಟೇಬಲ್ ಚಮಚದಷ್ಟು ಕ್ರೀಮ್ ಹಾಕೊಳ್ತೀನಿ ಇಲ್ಲಿ ಈಗ ಚಿಕನ್ ಎಲ್ಲ ಪೇಸ್ಟ್ ಗಳು ಹಾಗೆ ಮಸಾಲಾ ಹಾಕಿ चना मिक्स एर गंटे मैरिनेट चेना अथवा ओवर नाइट मीर अरे इन तुम चेना अटलीस्ट टू टू थ्री अवर्स मैरिनेट तुम टेस्टी आगे मैरिनेट मे इतनी नानी चिकन सुमार नान ईद आर गंटे कल मैरिनेट मिट्टे सो नाल गंटे मैरिनेट मिट्टी आदू फ्रिजल औट्सइड इकोगे वो टू टू थ्री अवर्स मैं औट्सइड इकबूद सो चेना मैरिनेट आगे सो वो प्यान इटकी इन फ्राई मोड़े शालो फ्राई मोदी तीर ऐन तुम एणे हाकि शालो फ्राई मोड़ोदोस्क आयिल हाकती आयिल बस आगे मामूल जोड़ता हूँ ಆದಷ್ಟು ಒಂದು ಮೀಡಿಯಂ ಫ್ಲೇಮ್ ಅಲ್ಲಿ ಇದನ್ನ ಫ್ರೈ ಮಾಡಕ್ಕೆ ಇಡೋಣ ಫುಲ್ ಐ ಫ್ಲೇಮ್ ಕೊಡೋದು ಬೇಡ ಬೇಗನೆ ಅದು ಆಗಿಬಿಡುತ್ತೆ ಮೀಡಿಯಂ ಫ್ಲೇಮ್ ಅಲ್ಲಿ ಎರಡು ಕಡೆನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಇಲ್ಲಿಗ ಒಂದು ಸೈಡ್ ಕೆಳಗಡೆ ಎಲ್ಲ ಫ್ರೈ ಆಗ್ತಾ ಬಂದಾಗ ನಿಧಾನಕ್ಕೆ ತಿರುಗಿಸ್ತಾ ಹೋಗಿ ಇದರ ಇನ್ನೊಂದು ಸೈಡ್ ಚೆನ್ನಾಗಿ ಫ್ರೈ ಆಗಲಿ ಇಲ್ಲಿಗ ಚೆನ್ನಾಗಿ ಎಲ್ಲ ಎರಡು ಕಡೆನು ಚಿಕನ್ ಚೆನ್ನಾಗಿ ಫ್ರೈ ಆಗಿದೆ ಆದಷ್ಟು ಒಂದೇ ಫ್ಲೇಮ್ ಅಲ್ಲಿ ನೀವು ನಿಧಾನಕ್ಕೆ ಫ್ರೈ ಮಾಡಿದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಸೋ ಇದೆ ಈಗ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದೇ ರೀತಿ ಎಲ್ಲ ಚಿಕನ್ ನ ಫ್ರೈ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ